ಬೆಂಗಳೂರು ಉತ್ತರ ಕ್ಷೇತ್ರದ ಚುನಾವಣಾ ಕಣ ರಂಗೇರ್ತಾ ಇದೆ. ಕ್ಷೇತ್ರದ ಗೆಲುವಿಗಾಗಿ ಅಭ್ಯರ್ಥಿ ರಾಜೀವ್ ಗೌಡ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಇನ್ನು ಪ್ರಚಾರದ ನಡುವೆ ಪ್ರಧಾನಿ ಮೋದಿ ವಿರುದ್ಧ ರಾಜೀವ್ ಗೌಡ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ಚುನಾವಣೆ ಸಂವಿಧಾನದ ಉಳಿವಿಗಾಗಿ ನಡೆಯುವಂತಹ ಚುನಾವಣೆ. ಕಳೆದ 4 ಬಾರಿ ಇಲ್ಲಿನ ಜನ ಬಿಜೆಪಿಗೆ ಅವಕಾಶ ಕೊಟ್ಟಿದ್ರು, ಆದರೆ ಜನರಿಗೆ ಸಂಸದರಾದವರು ಏನೇನು ಮಾಡಿಲ್ಲ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬರ ಪರಿಹಾರದ ಹಣವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಯಾವುದೇ ಎಂಪಿಗಳು ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿಲ್ಲ. ಬಿಜೆಪಿ ವಿರುದ್ಧ ಪ್ರೊಫೆಸರ್ ರಾಜೀವ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಅವ್ರು ಯಾರು ಬಂದ್ರು ಅವ್ರು ನಮ್ಮ ಕಣ್ಮುಂದೆ ಕಾಣಿಸಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಾಕು ಬಿಜೆಪಿ ಪ್ರವಾಸ. ಈ ಸತಿ ಕಾಂಗ್ರೆಸ್ ಒಳ್ಳೆಯ ಒಳ್ಳೆ ಕೆಲಸ ಮಾಡಂತ ಒಂದು ಪಕ್ಷಕ್ಕೆ ಅವಕಾಶ ಮಾಡಿಕೊಳ್ಳೋಣ ಅಂತ ನೀವು ಕ್ಯಾನ್ವಾಸ್ ಮಾಡಿ ಮಂಜಣ್ಣ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಇದು ಮಾಡಿದ್ದಾರೆ. ಏನು ಬೂತ್ ಕಮಿಟಿಗಳು ಜವಾಬ್ದಾರಿಗಳೆಲ್ಲ ಹಂಚಿದ್ದಾರೆ. ಸೊ ಇವೆಲ್ಲ ಈ ಅವರು ಅವರ ಡೈರೆಕ್ಷನ್ ಅವ್ರೇನು ಹೇಳ್ತಾರೆ, ನಿಷ್ಠೆಯಿಂದ ಕೆಲಸ ಮಾಡಿದ್ರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಖಂಡಿತ ಪ್ರತಿ ಒಂದು ಬೂತ್ ನಲ್ಲೂ ನಮ್ಗೆ ಒಳ್ಳೆ ಲೀಡ್ ತಗೊಳಕ್ಕೆ ನಿಮ್ ಕೈಲಿದೆ, ನೀವು ಮಾಡ್ತೀರಾ ಅಂತ ನಮ್ಗೆ ನಿಜವಾಗ್ಲೂ ಗ್ಯಾರಂಟಿ ಇದೆ ಅಂತ ನಾನು ಹೇಳ್ಬೋದು. ಆತರ ನಂಬಿಕೆ ಇದೆ. ಈ ಭಾಗದಲ್ಲಿ ತಾನೇ ಹಿರಿಯರಾದ ಶಿವಣ್ಣ ಅವ್ರ ಮನೆಗೆ ಹೋಗಿ ಬಂದು ನಮ್ಮ ಮಂಜುನಾಥ್ ಅವರ ಚಿಕ್ಕಪ್ಪ ಅಲ್ವಾ. ಹಾ, ಸೊ ಅವ್ರು ಹೇಳಿದ್ರು ಇಲ್ಲಿ ಇಲ್ಲಿವರೆಗೂ ಈ ಕಡೆ ಸ್ವಲ್ಪ ಜೆ ಡಿ ಎಸ್ ಲೀಡ್ ಸಿಗ್ತಾ ಇತ್ತು, ಈ ಸಲ ಜೆ ಡಿ ಎಸ್ ಈ ಕಡೆ ಕೇಳಿದಿಲ್ಲ. ಜೆ ಡಿ ಎಸ್ ಬಿ ಜೆ ಪಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ಈ ಬಾರಿ ಯಾರು ಯಾರು ಜೆ ಡಿ ಎಸ್ ಮಾಡ್ತಾ ಇದ್ರು ಅವರೆಲ್ಲರೂ ಈ ಸತಿ ಕಾಂಗ್ರೆಸ್ಗೆ ಮಾಡೋಕ್ಕೆ ಒಂದು ನಿಶ್ಚಯ ತಗೊಂಡಿದ್ದಾರೆ ಅಂತ ಈಗ ತಾನೆ ನಮ್ಗೆ ತಿಳಿಸಿದ್ರು. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಹೆಗಡೆಯಿಂದ ಶುರು ಆಗ್ತಾ ಇರೋ ಒಂದು ಕಾಂಗ್ರೆಸ್ ಅಲೆ ದಾಸಹಳ್ಳಿಯಲ್ಲಿ ಅಲೆ ಎಲ್ಲ ಕಡೆ ಹರಳು ಬಿಟ್ಟು ಬೆಂಗಳೂರು ಉತ್ತರದಿಂದ ಕರ್ನಾಟಕ ರಾಜ್ಯದ ಪೂರಾ ಜಾಗದಲ್ಲಿ ಒಂದು ಕಾಂಗ್ರೆಸ್ ಅಲೆ ಬಂದು ಇನ್ನು ಮುಂದೆ ನಮ್ಮ ಇಂಡಿಯಾ ಅಲಯನ್ಸ್ ನ ಆಯ್ಕೆ ಮಾಡಿ ಒಂದು ಹೊಸ ಸರ್ಕಾರ ರಚನೆ ಮಾಡಕೊಂಡು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಇದು ನಿಮ್ ಕೈಲಿದೆ, ದಯವಿಟ್ಟು ಮನೆಗೆ ಹೋಗಿ ಜನರ ಹೇಳಿ ಈ ಸತಿ ಬದಲಾವಣೆ ಬರಲಿದೆ, ಇನ್ ಮುಂದೆ ಬರೀ ಭಾಷಣ ಘೋಷಣೆ ಮಾಡಲು ಸವಾಸ ಬೇಕಾಗಿಲ್ಲ, ಒಳ್ಳೆ ಕೆಲಸ ಮಾಡಿ ಬಡ ಜನರ ಬಗ್ಗೆ ಕಾಳಜಿ ವಹಿಸಿ ಅವರ ಕಷ್ಟ ಸುಖ ನೋಡಿಕೊಂಡು ಅವ್ರಿಗೆ ಒಳ್ಳೆ ಒಳ್ಳೆ ಗ್ಯಾರಂಟಿಗಳು ಕೊಟ್ಟಿರೋಂತ ಪಕ್ಷಕ್ಕೆ ನೀವು ಓಟ್ ಮಾಡಬೇಕು ಅಂತ ಹೇಳಿ ಕೊನೆಯದಾಗಿ ಒಂದೊಂದು ಹೇಳ್ತೀನಿ. ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಂತ ಜನ ಹೇಳ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಜನಕ್ಕೆ ತಿಳಿಸಿ ಆಮೇಲೆ ಮಾತಾಡ್ತಾರೆ ನಮ್ಮ ಬಗ್ಗೆ, ನಾನೇನು ಹೇಳ್ಕೊಳಕ್ ಹೋಗೋದಿಲ್ಲ. ಕೊನೆಯದಾಗಿ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ ಕರ್ನಾಟಕಕ್ಕೆ ಬಹಳ ಅನ್ಯಾಯ. ಬೆಂಗಳೂರು ಉತ್ತರ ಕ್ಷೇತ್ರ ಬಹಳ ದೊಡ್ಡದು, 33 ಲಕ್ಷ ವೋಟರ್ಸ್ ಇದ್ದಾರೆ. 4 ಬಾರಿ ಬಿಜೆಪಿನ ಇಲ್ಲಿಂದ ಆಯ್ಕೆ ಮಾಡಿ